Namaste. ನಾನು ಎಮ್ ಎನ್ ಸುರೇಶ್ ಅಲಿಯಾಸ್ ಬುಂಕ್ ಸುರೇಶ್, ರಂಗಭೂಮಿ ಕಿರುತೆರೆ ಚಲನಚಿತ್ರ ನಟ. ಒಂದೆರಡು ಮಾತನ್ನು ಹಂಚಿಕೊಳ್ಳೋಕೆ ಇಷ್ಟಪಡ್ತೀನಿ. ಒನ್ ರಾಬರಿ ಕತೆ ಸಿನಿಮಾ ವೀಕ್ಷಣೆ ಮಾಡಿದ್ವಿ. ಈಗ ನಾಳೆ 10ನೇ ತಾರೀಕು ಕರ್ನಾಟಕದಾದ್ಯಂತ ಚಿತ್ರ ಬಿಡುಗಡೆ ಆಗ್ತಾಯಿದೆ. ನಿರ್ಮಾಪಕರು ಸಂತೋಷ್ ನಾಗೇನಹಳ್ಳಿ ಮತ್ತು ಗೋಪಾ ಅಲ್ಲೇ ಹೊನ್ನೊಳ್ಳಿ ಹೊನ್ನಾವ್ ಇವರು ನಿರ್ದೇಶನ ಮಾಡಿರತಕ್ಕಂಥ ಈ ಒನ್ ರಾಬರಿ ಕತೆ. ಇದು ಒನ್ ರಾಬರಿ ಅಲ್ಲ, ಡಬಲ್ ರಾಬರಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದರೆ ಮಕ್ಕಳ ಭಾವನೆಗಳು ಬೆಳೆಯುವಾಗ ಚಿವುಟೋ ಅಂತ ಒಂದು ಪ್ರಸಂಗದಿಂದ ಪ್ರಾರಂಭ ಆದಂಥ ಈ ಕತೆ ಎಲ್ಲಿಗೆ ಮುಟ್ಟುತ್ತೆ ಅಂತ ಅನ್ನೋದನ್ನು ತಮ್ಮ ಬದುಕನ್ನು ಕಟ್ಟಿಕೊಡೋಕ್ಕೆ ಆ ವ್ಯಕ್ತಿ ಒಂದು ದಾರಿದೀಪ ಆಗುತ್ತೆ ಈ ಕತೆ. ಇದು ಭಾಳ ಭಾಳ ಕುತೂಹಲನ್ನು ಕೊನೆಯವರೆಗೂ ಕಾಯ್ದಿಟ್ಕೊಂಡು ಹೋಗುತ್ತೆ ಕತೆ. ನಮ್ಮ ನಿರ್ದೇಶಕರು ಭಾಳ ಸೂಕ್ಷ್ಮವಾಗಿ ಪ್ರತಿಯೊಂದು ಸನ್ನಿವೇಶಗಳನ್ನು ಹೆಣೆದಿದ್ದಾರೆ. ಛಾಯಾಗ್ರಹಣ ಇರ್ಬೋದು, ಕಲಾವಿದರ ಆ ನೈಪುಣ್ಯತೆಯನ್ನು ಚೆನ್ನಾಗಿ ಸೆರೆ ಹಿಡಿದಿದ್ದಾರೆ. ನಿಜಕ್ಕೂ ಒಂದು ಸಣ್ಣ ಎಳೆಯನ್ನು ತೆಗೆದುಕೊಂಡು ಒಂದು ಸಿನಿಮಾ ಮಾಡಿ ಒಂದು ಸ್ವಲ್ಪ ಹೊತ್ತು ಚಿತ್ರರಂಗಕ್ಕೆ ಚಿತ್ರಮಂದಿರಕ್ಕೆ ಬಂದು ಹೋಗುವಂಥ ಪ್ರೇಕ್ಷಕನಿಗೆ ಒಳ್ಳೆಯ ಮನರಂಜನೆ ಸಿಗುತ್ತೆ. ಸ್ವಲ್ಪ ಹೊತ್ತು ಕೂತು ಎದ್ದು ಹೋಗುವಾಗ ಮನಸ್ಸಿಗೆ ಒಂಥರ ಮೋದ ನೀಡುತ್ತೆ. ಈ ಚಿತ್ರ ಭಾಳ ಚೆನ್ನಾಗಿದೆ, ಚಿತ್ರಕ್ಕೆ ಒಳ್ಳೆಯ ಯಶಸ್ಸು ಸಿಗಲಿ. ಜೊತೆಗೆ ಇವತ್ತಿನ ದಿನ ಕಲಾವಿದರು ತಂತ್ರಜ್ಞರು ಎಲ್ಲರೂ ಸೇರಿದ್ದಾರೆ, ಅವ್ರಿಗೆಲ್ರಿಗೂ ಮುಂದಿನ ದಿನಗಳಲ್ಲಿ ಒಳ್ಳೆಯ ಯಶಸ್ಸು ಸಿಗಲಿ. ನಿರ್ಮಾಪಕರಿಗೆ, ನಿರ್ದೇಶಕರಿಗೆ ಮತ್ತು ಎಲ್ಲ ಕಲಾವಿದರಿಗೆ ಒಳ್ಳೆಯದಾಗಲಿ ಅಂತ ಹೇಳೋದಕ್ಕೆ ಇಚ್ಛೆಪಡ್ತೀನಿ. ನಮಸ್ಕಾರ. ಈಗ ತಾನೇ ಒಂದು ರಾಬರಿ ಕತೆ ಸಿನಿಮಾ ನೋಡಿದ್ವಿ. ಒಂದು ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಫಿಲಿಮ್ ನಿರ್ಮಾಣ ಮಾಡಿದ್ದಾರೆ ನನ್ನ ಗೆಳೆಯರಾದಂಥ ಸಂತೋಷ್ ಬೇಲೂರವರು. ಅವರ ಸಮನ್ವಿ ಪ್ರೊಡಕ್ಷನ್ಸ್ ಲಾಂಚನದಲ್ಲಿ ಗೋಪಾಲ್ ಹಳ್ಳೂರ್ ಅವರ ನಿರ್ದೇಶನ, ರಣಧೀರ್ ಗೌಡ ಮತ್ತು ಹೊಸ ನಾಯಕ ನಟಿ, ನಾನು ಒಂದು ಪಾತ್ರ ಮಾಡಿದ್ದೀನಿ. ಭಾಳ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರು. ಒಂದೇ ಒಂದು 2 ನಿಮಿಷ ಸ್ಕ್ರೀನ್ ಮೇಲೆ ಬಂದ್ರೂ ಗಮನ ಸೆಳೆಯುವಂಥ ಪಾತ್ರ. ಕಂಪ್ಲೀಟ್ ಎಂಟೈರ್ಲಿ ನ್ಯೂ ಟೀಮ್ ಜೊತೆಗೆ ಎಲ್ಲ ಒಂದು ರಸಭರಿತ ಭೋಜನ ನೀಡಿದ್ದಾರೆ. ಒಂದು ಸಾಂಗ್ಸ್ ಇರ್ಬೋದು, ಎಂಟರ್ಟೈನ್ಮೆಂಟ್ ಇರ್ಬೋದು, ಲೊಕೇಶನ್ಸ್ ಇರ್ಬೋದು, ಒಂದು ಒಳ್ಳೆಯ ಸಿನಿಮಾ ಮಾಡಿದ್ದಾರೆ. ಹೊಸ ನಿರ್ಮಾಪಕರು, ಹೊಸ ನಾಯಕ ನಟ, ಹೊಸ ನಟಿ, ಎಲ್ಲರಿಗೂ ಶುಭವಾಗಲಿ. ಒಂದು ರಾಬರಿ ಕತೆ ಥಿಯೇಟ್ರಿಗೆ ಬಂದು ಎಲ್ಲರೂ ಸಿನಿಮಾ ನೋಡಿ. ನಮಸ್ಕಾರ.